विजयनगर चानल वीक्षकरिगे नमस्कार। समस्त कन्नडिगरिगे दीपावली हब्बद हार्दिक शुभाशयगळु। ईग वार्तेगळ मुख्यांशगळु। दीपावली निमित्त गगनक्केरिद पूजा सामग्रिगळु, बेले लेक्किसदे पूजा सामग्रिगळन्नु कोंड भक्त समूह। विजयनगर जिले सक्करे कारखाने स्थापिसलु सचिव आनंद सिंग रवरिगे मनवि, मनवि सल्लिसिद होसपेटे रैत संघ। नीट परीक्षेयल्लि अति हेच्चु अंक पडेदु विजयनगर जिल्लेगे कीर्ति तंद विद्यार्थिगळु, सन्मानिसि प्रोत्साहिसिद आकाश पियु कॉलेजिन आडळित मंडळि। दीपावळि निमित्त नेरवेरिद उडितुंबुव कार्यक्रम, 500ಕ್ಕೂ ಅಧಿಕ ಸೀರೆಗಳನ್ನು ಉಡುಗೊರೆಯಾಗಿ ನೀಡಿದ ದೇವರಾಜ್ರವರ ಸೇವೆಗೆ ಅಭಿನಂದಿಸಿದ 27ನೇ ವಾರ್ಡಿನ ಮುಖಂಡರು। ಜವಳೇಸ್ ಕಾಲೇಜಿನಲ್ಲಿ ನೆರವೇರಿದ ಪ್ರಥಮ ಪಿಯು ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ, ಪರಿಶ್ರಮದಿಂದ ಗುರಿಮುಟ್ಟಲು ಸಾಧ್ಯ, ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ನೇಪಾಕ್ಷ ಜವಳಿ। ಸಾರ್ವಜನಿಕರಿಂದ ಹಣದ ಬೇಡಿಕೆ ಇರಿಸಿದ್ದರೆನ್ನಲಾದ ಇಬ್ಬರು ಪೊಲೀಸ್ ಪೇದೆಗಳ ಅಮಾನತು, ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಎಸ್ಪಿ। ಕೊಂಡನಾಯಕನಹಳ್ಳಿಯಲ್ಲಿ ಲೋಕಾರ್ಪಣೆಗೊಂಡ ಸರ್ಕಾರಿ ಶಾಲೆಯ 3 ಕೊಠಡಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ವಿದ್ಯಾರ್ಥಿಗಳು। ಈಗ ವಾರ್ತೆಗಳ ವಿವರ। ಯಾವುದೇ ಹಬ್ಬ ಹರಿದಿನಗಳು ಬಂದ ಸಂದರ್ಭದಲ್ಲಿ ಪೂಜಾ ಸಾಮಗ್ರಿಗಳ ಬೆಲೆ ದುಪ್ಪಟ್ಟಾಗುವುದು ಸಾಮಾನ್ಯವಾಗಿದೆ। ಹೀಗೆ ದೀಪಾವಳಿ ನಿಮಿತ್ತ ಮಾರುಕಟ್ಟೆಗೆ ಆಗಮಿಸಿದ ಭಕ್ತರು ಬೆಲೆ ಏರಿಕೆಯನ್ನ ಲೆಕ್ಕಿಸದೆ ಪೂಜಾ ಸಾಮಗ್ರಿಗಳನ್ನು ಕೊಂಡಿದ್ದು ಕಂಡುಬಂದಿತು। ಹೀಗೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಧನ ಪ್ರಾಪ್ತಿಗಾಗಿ ಪ್ರಾರ್ಥಿಸುವುದು ಹಿಂದೂ ಸಂಪ್ರದಾಯದ ವಾಡಿಕೆ। ಈ ಹಿನ್ನೆಲೆಯಲ್ಲಿ ಹೂವು ಹಣ್ಣು ಇತ್ಯಾದಿ ಪೂಜಾ ಸಾಮಗ್ರಿಗಳನ್ನು ಕೊಂಡು ಲಕ್ಷ್ಮಿ ಮೂರ್ತಿಗೆ ಸೇರಿದಂತೆ ಮನೆಯ ತೋರಣ ಹಾಗೂ ಅಂಗಡಿ ಮುಗ್ಗಟ್ಟುಗಳನ್ನು ಹೂವಿನ ಸರಮಾಲೆ ಸೇರಿದಂತೆ ಬಾಳೆ ಕಂಬ ಕಬ್ಬು ಮಾವಿನ ತೋರಣಗಳಿಂದ ಸಿಂಗರಿಸಲಾಗುತ್ತದೆ। ಆದರೆ ಮಾರುಕಟ್ಟೆಯಲ್ಲಿ ಪೂಜಾ ಸಾಮಗ್ರಿಗಳ ದರ ದುಪ್ಪಟ್ಟಾಗಿದ್ದು ಕಂಡುಬಂದಿತು। ಹೀಗೆ ಮಾರುಕಟ್ಟೆಗೆ ಆಗಮಿಸಿದ ಭಕ್ತರು ಬೆಲೆ ಏರಿಕೆಯನ್ನ ಲೆಕ್ಕಿಸದೆ ಹೂವು ಇತ್ಯಾದಿ ಪೂಜಾ ಸಾಮಗ್ರಿಗಳನ್ನು ಖರೀದಿಸಿದರು। ನಿತ್ಯವೂ ಪೂಜಾ ಸಾಮಗ್ರಿಗಳು ಒಂದೇ ಲೆವೆಲ್ನ ದರದಲ್ಲಿ ಮಾರಾಟವಾಗುತ್ತವೆ। ಹಬ್ಬ ಹರಿದಿನಗಳಲ್ಲಿ ಪೂಜಾ ಸಾಮಗ್ರಿಗಳ ಬೇಡಿಕೆ ಹೆಚ್ಚಾದಾಗ ಪೂರೈಕೆ ಪ್ರಮಾಣ ಎಂದಿನಂತೆ ಇದ್ದಲ್ಲಿ ಪೂಜಾ ಸಾಮಗ್ರಿಗಳು ಆಟೋಮ್ಯಾಟಿಕ್ ಆಗಿ ಬೆಲೆಯಲ್ಲಿ ಏರಿಕೆ ಕಾಣುವುದು ಸಹಜವೆನ್ನುತ್ತಾರೆ ವ್ಯಾಪಾರಸ್ಥರು। ಇನ್ನು ಪ್ರತಿ ವರ್ಷದಂತೆ ಪಟಾಕಿ ವ್ಯಾಪಾರಸ್ಥರಿಗೆ ತಾಲ್ಲೂಕು ಆಡಳಿತಾಂಗದಿಂದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗಿದೆ। ಹೀಗೆ ಹೊಸಪೇಟೆ ನಗರದಲ್ಲಿನ ಪಟಾಕಿ ವ್ಯಾಪಾರಸ್ಥರಿಂದ 19 ಸ್ಟಾಲ್ಗಳನ್ನು ನಿರ್ಮಿಸಲಾಗಿದೆ। ಸುರಕ್ಷತೆಯ ದೃಷ್ಟಿಯಿಂದಾಗಿ ಪಟಾಕಿ ಮಾರಾಟವನ್ನ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ। ನಗರದ ನಿವಾಸಿಗರು ತಂಡೋಪತಂಡವಾಗಿ ಆಗಮಿಸಿ ದುಬಾರಿ ಬೆಲೆಯ ಪಟಾಕಿಗಳನ್ನು ಖರೀದಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ। ಇನ್ನು ಮಕ್ಕಳು ಪಟಾಕಿ ಸಿಡಿಸುವ ಸಂದರ್ಭದಲ್ಲಿ ಪಾಲಕ ಪೋಷಕರು ಜಾಗೃತಿ ವಹಿಸಬೇಕಾದ ಅವಶ್ಯವಿದೆ। ದೇಹದಲ್ಲಿ ನೇತ್ರ ಅತಿ ಮುಖ್ಯವಾದ ಭಾಗವಾಗಿದೆ। ಪಟಾಕಿ ಒಂದು ವೇಳೆ ಕಣ್ಣಿಗೆ ಸಿಡಿದಿದ್ದಲ್ಲಿ ಆ ಮಗು ಜೀವನಪೂರ್ತಿ ಅಂಧತ್ವದ ನೋವನ್ನ ಅನುಭವಿಸಬೇಕಾಗುತ್ತದೆ। ಆದಷ್ಟು ಅಪಾಯಕಾರಿ ಅಲ್ಲದಂತಹ ಪಟಾಕಿಗಳನ್ನ ಪಾಲಕರು ಮಕ್ಕಳಿಗೆ ಕೊಡಿಸಿದ್ರೆ ಒಳಿತೆಂಬುವುದು ಪ್ರಜ್ಞಾವಂತರ ಅನಿಸಿಕೆಯಾಗಿದೆ। ಇನ್ನು ರಾಜಸ್ಥಾನ ಮೂಲದ ಪ್ರಣತಿಗಳ ಹಾವಳಿಯಿಂದಾಗಿ ಸ್ಥಳೀಯವಾಗಿ ತಯಾರಿಸಿದ ಪ್ರಣತಿಗಳ ಬೇಡಿಕೆ ಇಳಿಮುಖ ಕಂಡಿದೆ। ದೀಪಾವಳಿ ಹಬ್ಬದಲ್ಲಿ ಮನೆಯ ಅಂಗಳದಲ್ಲಿ ಪ್ರಣತಿಗಳನ್ನ ಬೆಳಗಿಸಿ ಭಕ್ತಿ ಸಮರ್ಪಿಸಿ ಕಗ್ಗತ್ತಲಿನಿಂದ ಬೆಳಕಿನತ್ತ ಬದುಕು ಸಾಗಿಸುವಂತಾಗಲೆಂದು ಪ್ರಾರ್ಥಿಸಲಾಗುತ್ತಿದೆ। ಮುಂಬೈ ಮೂಲದ ಮೊರಾರ್ಕ್ ವಂಶಸ್ಥರಿಂದ ನಡೆಸಿಕೊಂಡು ಬರುತ್ತಿದ್ದ ಚಿತ್ತವಾಡಿಕೆಯ ಐಎಸ್ಆರ್ ಕಾರ್ಖಾನೆ ಕಳೆದ 5-6 ವರ್ಷಗಳಿಂದ ರೈತರ ಬಾಕಿ ಹಣ ನೀಡದೆ ಇರುವ ಕಾರಣದಿಂದಾಗಿ ಸ್ಥಗಿತಗೊಳಿಸಲಾಗಿದೆ। ಇದರಿಂದ ಈ ಭಾಗದ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ। ಈ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ಆಗ್ರಹಿಸಿರುವ ಹೊಸಪೇಟೆ ರೈತ ಸಂಘವು ಸಚಿವ ಆನಂದ್ ಸಿಂಗ್ ರವರಿಗೆ ಮನವಿ ಮೂಲಕ ಒತ್ತಾಯಿಸಲಾಗಿದೆ। ಈ ಅಂಶಕ್ಕೆ ಸಂಬಂಧಿಸಿದಂತೆ ರಾಣಿಪೇಟೆಯಲ್ಲಿನ ಸಚಿವ ಆನಂದ್ ಸಿಂಗ್ ರವರ ಕಚೇರಿಗೆ ಆಗಮಿಸಿದ
ಹೊಸಪೇಟೆ ರೈತ ಸಂಘವು ಸಚಿವರಿಗೆ ಮನವಿ ಸಲ್ಲಿಸಿ ವಿಜಯನಗರ ಜಿಲ್ಲೆಯಲ್ಲಿ ಸರ್ಕಾರ ಅಥವಾ ಖಾಸಗಿ ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಿ ಕಬ್ಬು ಬೆಳೆಗಾರರ ಹಿತ ಕಾಪಾಡುವಂತೆ ಒತ್ತಾಯಿಸಿದ್ದಾರೆ. ಈ ಭಾಗದಲ್ಲಿ ಬೆಳೆದ ಕಬ್ಬನ್ನ ಮುಂಡರಿಗೆ ಮೈಲಾರ ಅಥವಾ ದುಗ್ಗತ್ತಿ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನ ಸಾಗಿಸಬೇಕಾಗುತ್ತದೆ. ಕಬ್ಬು ಕಡಿದು ಗಾಡಿಗೆ ಲೋಡ್ ಮಾಡುವ ಕೂಲಿ ಮತ್ತು ಸಾಗಣೆ ಮೊತ್ತವನ್ನ ಭರಿಸುವುದರಿಂದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೊಂಡಲ್ಲಿ ನೂರಾರು ಕಾರ್ಮಿಕರಿಗೆ ಉದ್ಯೋಗ ಸಿಕ್ಕಂತಾಗುತ್ತದೆ. ಜೊತೆಗೆ ಕಬ್ಬು ಬೆಳೆ ರೈತರಿಗೂ ಅನುಕೂಲವಾಗಲಿದೆ. ಹಾಗಾಗಿ ಸರ್ಕಾರದ ಮನ ಓಲೈಸಿ ಸರ್ಕಾರದ ಅಥವಾ ಖಾಸಗಿ ಒಡೆತನದ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ರೈತರ ಹಿತ ಕಾಪಾಡುವಂತೆ ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ದೇಶವ್ಯಾಪಿ ನೀಟ್ ಪರೀಕ್ಷೆ ನಡೆಸಲಾಗಿತ್ತು. ಇದರಲ್ಲಿ 16,40,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆದಿದ್ದರು. ಅದರಲ್ಲಿ ಹೊಸಪೇಟೆಯ ಆಕಾಶ್ ಪಿಯು ಕಾಲೇಜಿನಲ್ಲಿ ನೀಟ್ ಕೋಚಿಂಗ್ ಪಡೆದ ಇಬ್ಬರು ವಿದ್ಯಾರ್ಥಿಗಳು ಹೆಚ್ಚು ಅಂಕ ತರುವ ಮೂಲಕ ಆಕಾಶ್ ಕಾಲೇಜ್ಗೆ ಹಾಗೂ ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಹೀಗೆ ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯಲ್ಲಿ ಹೊಸಪೇಟೆಯ ಚಿತ್ತವಾಡಿಯ ನೈಸರ್ಗಿಕ ಪರಿಸರದಲ್ಲಿ ನಿರ್ಮಾಣಗೊಂಡ ಆಕಾಶ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜಿನಲ್ಲಿ 60 ದಿನಗಳ ಕಾಲ ನೀಟ್ ಪರೀಕ್ಷೆ ಕುರಿತು ಕೋಚಿಂಗ್ ಪಡೆದಿದ್ದ ಹೊಸಪೇಟೆಯ ಮಾರುತಿ ಹಾಗೂ ಬೆಂಗಳೂರಿನ ಗೌತಮ್ ರವರು 5,000ನೇ ರ್ಯಾಂಕ್ ಪಡೆಯುವ ಮೂಲಕ ಆಕಾಶ್ ಪಿಯು ಕಾಲೇಜ್ಗೆ ಕೀರ್ತಿ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಕಾಶ್ ಪಿಯು ಕಾಲೇಜಿನ ಆಡಳಿತ ಮಂಡಳಿಯಿಂದ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸುವ ಮೂಲಕ ಪ್ರೋತ್ಸಾಹಿಸಿದ್ದಾರೆ. ಇನ್ನು ಆಕಾಶ್ ಪಿಯು ಕಾಲೇಜಿನಲ್ಲಿ ನೀಟ್ ಪರೀಕ್ಷೆ ಕುರಿತು ಕೋಚಿಂಗ್ ಪಡೆದ ವಿಷಯವನ್ನು ವಿಜಯನಗರ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಅಂಡ್ ಐ ಹ್ಯಾವ್ ಟೇಕನ್ ಅ ಕೋರ್ಸ್ ಫಾರ್ ಆಫ್ 2 ಮಂತ್ಸ್. ವಿ ಹ್ಯಾವ್ ವೆರಿ ಬೆಸ್ಟ್ ಫ್ಯಾಕಲ್ಟೀಸ್ ಓವರ್ ಇಯರ್, ಎಸ್ಪೆಷಲಿ ದಿ ಫಿಸಿಕ್ಸ್ ಫ್ಯಾಕಲ್ಟೀಸ್, ವಿಚ್ ಈಸ್ ದ ಮೇನ್ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ನೀಟ್ ಎಕ್ಸಾಮ್ಸ್. ವಿ ಡೂ ಗೆಟ್ ಈವನ್ ಈಚ್ ಅಂಡ್ ಎವ್ರಿ ಕಾರ್ನರ್ ಆಫ್ ದಿ ಫಿಸಿಕ್ಸ್ ಪಾರ್ಟ್ಸ್ ಆ್ಯಂಡ್ ಆಲ್ ಆಫ್ ದಿ ಟೈಪ್ಸ್ ಆಫ್ MCQs ವಿ ಗೆಟ್ ಇನ್ ದ NCERTs ಆ್ಯಂಡ್ ನೀಟ್ ಎಕ್ಸಾಮ್ಸ್. ವಿ ವಿಲ್ ಬಿ ಗೆಟಿಂಗ್ ಆಲ್ ದ ಟ್ರೈನ್ಡ್ ಆ್ಯಂಡ್ ವಿ ವಿಲ್ ಬಿ ಹ್ಯಾವಿಂಗ್ ಅ ವೀಕ್ಲಿ ಎಕ್ಸಾಮ್ಸ್ ಆ್ಯಂಡ್ ದ ಮೇನ್ ಪಾರ್ಟ್ ಆಫ್ ದಿಟ್ ಈಸ್ ವಿ ವಿಲ್ ಬಿ ಹ್ಯಾವಿಂಗ್ ಅ ಪೇಪರ್ ಕ್ವಶನ್ ಪೇಪರ್ ಡಿಸ್ಕಷನ್ ಆಫ್ಟರ್ ದಿ ಎಕ್ಸಾಮ್ಸ್ ಆರ್ ಓವರ್ ಆ್ಯಂಡ್ ವಿಚ್ ಹೆಲ್ಪ್ ಅಸ್ ಅ ಲಾಟ್ ಟು ರೆಕ್ಟಿಫೈ ಅವರ್ ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಟ್ ದೆಮ್ ಆ್ಯಂಡ್ ನಾಟ್ ಟು ರಿಪೀಟ್ ದೆಮ್ ಅಗೈನ್. ಆ್ಯಂಡ್ ವಿ ವಿಲ್ ಬಿ ಹ್ಯಾವಿಂಗ್ ಅ ಗ್ರ್ಯಾಂಡ್ ಟೆಸ್ಟ್ ಸೀರೀಸ್ ಬಿಫೋರ್ ದಿ ಎಕ್ಸಾಮ್ಸ್ ಆ್ಯಂಡ್ ವಿಚ್ ಆರ್ ಗೋಯಿಂಗ್ ಟು ಹೆಲ್ಪ್ ಅಸ್ ಅ ಲಾಟ್ ಆ್ಯಂಡ್ ದೇ ಮೇಕ್ ನೋ ಡಿಫ್ರೆನ್ಸ್ ಫಾರ್ ಅಸ್ ಬಿಟ್ವೀನ್ ದಿ ಮೇನ್ ಎಕ್ಸಾಮ್ಸ್ ಆ್ಯಂಡ್ ದಿ ಗ್ರ್ಯಾಂಡ್ ಟೆಸ್ಟ್ ಎಕ್ಸಾಮ್ಸ್. ವಿ ವಿಲ್ ಬಿ ವೆಲ್ ಟ್ರೈನ್ಡ್ ಓವರ್ ಇಯರ್ ಆ್ಯಂಡ್ ಐ ಹ್ಯಾವ್ ರಿಟರ್ನ್ ದಿ ಎಕ್ಸಾಮ್ ಕಾಲ್ಡ್ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಐ ಹ್ಯಾವ್ ಸ್ಕೋರ್ಡ್ ಅರೌಂಡ್ 98.717%. ಸೊ ಐ ಆಮ್ ಪ್ರೌಡ್ ದಟ್ ಐ ಹ್ಯಾವ್ ಟೇಕನ್ ಕೋಚಿಂಗ್ ಓವರ್ ಇಯರ್ ಆ್ಯಂಡ್ ಐ ಹ್ಯಾವ್ ಗೆಟ್ ಸಕ್ಸೀಡೆಡ್. ದ ಮೇನ್ ಪಾರ್ಟ್ ಆಫ್ ದಿ ಕೋಚಿಂಗ್ ಈಸ್ ವಿ ವಿಲ್ ಬಿ ಹ್ಯಾವಿಂಗ್ ಅ ನಂಬರ್ ಆಫ್ ಗ್ರ್ಯಾಂಡ್ ಟೆಸ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಲೇಟರ್ ದಟ್ ಫ್ಯಾಕಲ್ಟೀಸ್ ಆರ್ ಗೋಯಿಂಗ್ ಟು ಡೂ ದಿ ಪೇಪರ್ ಡಿಸ್ಕಷನ್ಸ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅಸ್ ಅಬೌಟ್ ರೆಕ್ಟಿಫೈಯಿಂಗ್ ಅವರ್ ಓನ್ ಮಿಸ್ಟೇಕ್ಸ್ ಆ್ಯಂಡ್ ನಾಟ್ ಟು ರಿಪೀಟ್ ದೆಮ್ ಅಗೈನ್. ಆ್ಯಂಡ್ ವಿ ವಿಲ್ ಬಿ ಹ್ಯಾವಿಂಗ್ ನಂಬರ್ ಆಫ್ ಟೆಸ್ಟ್ ಸೀರೀಸ್ ಸೊ ದಟ್ ವಿ ಕ್ಯಾನ್ ಗೋ ಥ್ರೂ ಆ್ಯಂಡ್ ಥರೋಲಿ ವಿ ಕ್ಯಾನ್ ಡೂ ದಿ ಎಕ್ಸಾಮ್ಸ್ ಆ್ಯಂಡ್ ವಿ ವಿಲ್ ಬಿ ನೋಯಿಂಗ್ ಅಬೌಟ್ ದಿ ಹೌ ವಿ ಕ್ಯಾನ್ ಮ್ಯಾನೇಜ್ ದ ಟೈಮಿಂಗ್ಸ್ ಆ್ಯಂಡ್ ಆಲ್ ಇನ್ ದಿ ಮೇನ್ ಎಕ್ಸಾಮ್ಸ್. ದ ಮೇನ್ ಥಿಂಗ್ ಈಸ್ ದ ಪೇಪರ್ ಡಿಸ್ಕಷನ್ಸ್ ವಿಚ್ ಹೆಲ್ಪ್ ಅಸ್ ಟು ರೆಕ್ಟಿಫೈ ಅವರ್ ಮಿಸ್ಟೇಕ್ಸ್. ಗೌತಮ್ ಆ್ಯಂಡ್ ಐ ಸ್ಟಡೀಡ್ ಮೈ ಸೆಕೆಂಡ್ ಇಯರ್ ಇನ್ ವಿಕಾಸ್ ಪಿ ಯು ಕಾಲೇಜ್ ಮ್ಯಾಂಗ್ಳೂರ್. ಐ ಜಾಯಿಂಡ್ ಆಕಾಶ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಮೈ ನೀಟ್ ಕೋಚಿಂಗ್. ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿತ್ ಆಕಾಶ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಸ್ ದಟ್ ದೇ ಆರ್ ಇಟ್ಸ್ ವೆರಿ ಗುಡ್ ಇನ್ಸ್ಟಿಟ್ಯೂಟ್. ಇಯರ್ ಫ್ಯಾಕಲ್ಟಿ ಆಲ್ಸೋ ಆರ್ ವೆರಿ ನೈಸ್ ಆ್ಯಂಡ್ ವೆರಿ ಫ್ರೆಂಡ್ಲಿ. ದೇ ಕ್ಲಿಯರ್ ಅವರ್ ಕಾನ್ಸೆಪ್ಟ್ ವೆರಿ ವೆಲ್. ನೋ ಮ್ಯಾಟರ್ ಹೌ ಮೆನಿ ಟೈಮ್ಸ್ ಯು ಆಸ್ಕ್ ಔಟ್, ದೇ ಆರ್ ವೆರಿ ಈಗರ್ ಟು ಎಕ್ಸ್ಪ್ಲೇನ್. ಇಫ್ ಐ ವಾಂಟ್ ಟು ಸ್ಪೀಕ್ ಅಬೌಟ್ ಲೊಕೇಶನ್ ಆಫ್ ಆಕಾಶ್ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಇಟ್ ಇಸ್ ಔಟ್ಸೈಡ್ ದಿ ಸಿಟಿ ವಿತ್ ವೆರಿ ಗುಡ್ ಎನ್ವಿರಾನ್ಮೆಂಟ್ ವಿಚ್ ಹೆಲ್ಪ್ಸ್ ಅಸ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಸ್ಟಡೀಸ್ ಆ್ಯಂಡ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಎಕ್ಸಾಮ್ಸ್. ಆ್ಯಂಡ್ ದೆನ್ ಇಫ್ ಐ ವಾಂಟ್ ಟು ಇಫ್ ಎನಿ ಒನ್ ಆರ್ ಹೋಪಿಂಗ್ ಫಾರ್ ಇಂಜಿನಿಯರಿಂಗ್ ಆರ್ ಡಾಕ್ಟರ್ಸ್, ದೇ ಶುಡ್ ಟೇಕ್ ಕೋಚಿಂಗ್ ಫ್ರಮ್ ಆಕಾಶ್ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಮನೆ ಮನಸ್ಸುಗಳನ್ನು ಬೆಳಗುವ ದೀಪಗಳ ಹಬ್ಬವೇ ಈ ದೀಪಾವಳಿ.
ಈ ಹಬ್ಬದ ಶುಭ ದಿನದಂದು 27ನೇ ವಾರ್ಡಿನ ಚಪ್ಪರದ ಹಳ್ಳಿಯಲ್ಲಿ ದೇವರಾಜ್ ಹೆಚ್ ಎಂಬ ಯುವ ಸೇವಕನಿಂದ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 500 ಕ್ಕೂ ಅಧಿಕ ಮಹಿಳೆಯರಿಗೆ ಉಡಿ ತುಂಬುವುದರ ಜೊತೆಗೆ ದೀಪಾವಳಿ ಉಡುಗೊರೆಯಾಗಿ ಸೀರೆಗಳನ್ನು ವಿತರಿಸಲಾಗಿದೆ. ಹೀಗೆ ಚಪ್ಪರದಹಳ್ಳಿ ಬಲಮುರಿ ಗಜಾನನ ದೇವಸ್ಥಾನದ ಸಭಾಂಗಣದಲ್ಲಿ ದೇವರಾಜರವರಿಂದ ದೀಪಾವಳಿ ನಿಮಿತ್ತ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದೇವರಾಜ್ ದಂಪತಿ ಸಮೇತ ಎಲ್ಲ ಸಮುದಾಯದ 500 ಕ್ಕೂ ಅಧಿಕ ಮಹಿಳೆಯರಿಗೆ ಉಡಿ ತುಂಬುವುದರ ಜೊತೆಗೆ ಸೀರೆಯನ್ನ ದೀಪಾವಳಿ ಉಡುಗೊರೆಯಾಗಿ ನೀಡಲಾಯಿತು. ಇನ್ನು ದೇವರಾಜರವರ ಸೇವೆಗೆ ಇದೇ ಭಾಗದ ಮಹಿಳಾ ಮುಖಂಡರು ಅಭಿನಂದಿಸಿದ್ದಾರೆ. ಈ ದಿನ ಹೆಚ್ ದೇವರಾಜ್ ಅವರ ನೇತೃತ್ವದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ನಮ್ಮ ವಾರ್ಡಿನ ಹಿರಿಯರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ವಿ. ಈ ದಿನ ಒಂದು 500 ರಿಂದ 550 ಜನಕ್ಕೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೀವಿ. ಅದೇ ರೀತಿ ಹಿರಿಯರಿಗೆ ಸನ್ಮಾನವನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಂಡಿರ್ತೀವಿ. ಈ ದಿನ ಏನು ನಾವು ನಮ್ಮ ವಾರ್ಡ್ನಲ್ಲಿ ಯಶಸ್ವಿ ಕಾರ್ಯಕ್ರಮ ಮತ್ತು ಸೇವೆಯನ್ನು ಮಾಡೋ ಒಂದು ಉದ್ದೇಶದಿಂದ ನಮ್ಮ ದೇವರಾಜ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ಏನು ಕಾರ್ಯಕ್ರಮ ಮಾಡ್ತಾರೆ ಇದಕ್ಕೆಲ್ಲರೂ ನಮ್ಮ ವಾರ್ಡಿನ ಎಲ್ಲ ಹಿರಿಯರು ಮಹಿಳೆಯರು ಎಲ್ಲರೂ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಅದೇ ರೀತಿ ನಾವು 550 ಜನಕ್ಕೆ ಸೀರೆಯನ್ನು ಉಡಿ ತುಂಬೋದ್ರ ಮುಖಾಂತರ ಅವರಿಗೆ ಅವರ ಆಶೀರ್ವಾದವನ್ನು ಪಡೆದಿದ್ದೀವಿ. ಇದೇ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟ ದೇವರಾಜ್ ಅವ್ರ ಕುಟುಂಬಕ್ಕೂ ಮತ್ತು ಅವರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಅದೇ ರೀತಿ ಇಲ್ಲಿ ಔತಣಕೂಟವನ್ನು ಕೂಡ ಏರ್ಪಡಿಸಿದ್ವಿ. ಇದಕ್ಕೆಲ್ಲರೂ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ದೇವರಾಜ್ ಅವರ ಕುಟುಂಬಕ್ಕೆ ದೇವರು ಆಯುರ್ವಾದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ವಿಜಯನಗರ ಕ್ಷೇತ್ರದ ಆನಂದ್ ಸಿಂಗ್ ಅವರ ಆಶೀರ್ವಾದ ಕೂಡ ಬೇಕಾಗುತ್ತೆ. ಅವರ ಆಶೀರ್ವಾದ ಕೂಡ ನಮ್ಮ ವಾರ್ಡಿನ ಮೇಲೆ ಇರಲಿ ಅಂತ ಕೇಳ್ತಾ ವಾರ್ಡಿನ ಯಶಸ್ವಿಗಾಗಿ ನಮ್ಮ ವಾರ್ಡಿನ ಎಲ್ಲ ಹಿರಿಯರು ಸದಸ್ಯರು ಮಹಿಳೆಯರು ಯುವಕರು ಹೋರಾಡ್ತಾರೆ ಮತ್ತು ಯಶಸ್ವಿ ಕಾರ್ಯವನ್ನು ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಸಾರ್ವಜನಿಕರ ಸಹಕಾರ ಇದೇ ರೀತಿ ಇದ್ದಲ್ಲಿ ಇನ್ನಷ್ಟು ಸೇವೆ ಸಲ್ಲಿಸಲು ಆಶೀರ್ವದಿಸಿದಂತಾಗುತ್ತದೆ ಎಂದು ದೇವರಾಜರವರು ಈ ವೇಳೆ ತಿಳಿಸಿದ್ದಾರೆ. ನನ್ನ ಹೆಸರು ದೇವರಾಜ್ ಅನ್ವಾಳ್ ಅಂತ. 27ನೇ ವಾರ್ಡಿನ ಸೇವಾಕಾಂಕ್ಷಿ. 27ನೇ ವಾರ್ಡಿನ ಸಮಸ್ತ ಎಲ್ಲ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದಿನ ನಾವು ಉಡಿ ತುಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳೆಯರು ಮತ್ತು ಯುವಕರು ಯಜಮಾನರು ಎಲ್ಲರೂ ಸೇರಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲ ನನ್ನ ಧನ್ಯವಾದಗಳು. ಟಿಬಿ ಡ್ಯಾಂನಲ್ಲಿ ಬರುವ ಜವಳೀಸ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜಿಗೆ ಪ್ರವೇಶ ಪಡೆದ ಪ್ರಥಮ ಬಿಯು ವಿದ್ಯಾರ್ಥಿಗಳಲ್ಲಿ ಸ್ವಾಗತ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಗುರಿಯನ್ನ ಮುಟ್ಟಬೇಕೆಂದಲ್ಲಿ ಕಠಿಣ ಪರಿಶ್ರಮದ ಅವಶ್ಯವಿದೆ ಎಂದು ಕಾಲೇಜಿನ ವ್ಯವಸ್ಥಾಪಕ ಸಂಸ್ಥಾಪಕರಾದ ಲೇಪಾಕ್ಷ ಜವಳೀರವರು ಈ ವೇಳೆ ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಟಿಬಿ ಡ್ಯಾಂನ ಪಿಎಲ್ಸಿ ಕಾಲೋನಿಯಲ್ಲಿ ಶಾಂತಪ್ರಭಾ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಜವಳೀಸ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ 2021-22 ಶೈಕ್ಷಣಿಕ ಸಾಲಿನಲ್ಲಿ ಪ್ರಥಮ ಪಿಯು ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನು ವಿದ್ಯಾರ್ಥಿಗಳಿಂದ ಪುಷ್ಪಧಾರಣೆ ಮಾಡುವ ಮೂಲಕ ವೇದಿಕೆಗೆ ಸ್ವಾಗತಿಸಿದರು. ನಂತರ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿ ಶುಭ ಹಾರೈಸಲಾಯಿತು. ನಂತರ ಅತಿಥಿಗಳಿಗೆ ಕಾಲೇಜು ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಜವಳೀಸ್ ಕಾಲೇಜಿನ ಸಂಸ್ಥಾಪಕ ವ್ಯವಸ್ಥಾಪಕರೂ ಆಗಿರುವ ಲೇಪಾಕ್ಷ ಜವಳೀರವರು ಮಾತನಾಡಿ, ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹಾಕಬೇಕೇ ಹೊರತು ನಾನು ಕಲಿಕೆಯಿಂದ ಹಿಂದೆ ಉಳಿದಿದ್ದೇನೆ ಎಂಬ ಕಲ್ಪನೆಯನ್ನ ತಂದುಕೊಳ್ಳಬಾರದು. ಕಠಿಣ ಪರಿಶ್ರಮದಿಂದ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ ಎಂದು ವಿದ್ಯಾರ್ಥಿಗಳಲ್ಲಿ ಕಿವಿಮಾತು ಹೇಳಿದರು. ಅದನ್ನು ಹಂಚ್ಕೊಂತ ಬಂದಾಗ ಬೆಳೆದಂತ ಹೋಗ್ತದೆ. ಅದಕ್ಕೆ ಬಚ್ಚಿಕೆ ಬಿದ್ದ ಕೊಡಿತಾ ಹೋಗ್ತದೆ, ಬಿಚ್ಚಿಕೆ ಬಿದ್ದ ಕಡಿತಾ ಹೋಗ್ತದೆ.
ಅದಕ್ಕೆ ನೀವು ಕಷ್ಟ ಅಂತ ಅಂದ್ಕೋಬೇಡಿ, ಇಷ್ಟಪಟ್ಟು ಓದಿ. ಕಷ್ಟ ಅಂತ ಅಂದ್ಬಿಟ್ರೆ ಅವ್ರಿಗೆ ಕಷ್ಟನೇ ಆಗುತ್ತೆ. ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್. ನಾನು ಹೇಳ್ತೇನೆ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಫಲಿತಾಂಶ ಹೇಗಿರ್ಬೇಕಂದ್ರೆ ಲಾಸ್ಟ್ ಸಮ್ ಥಾಟ್ಸ್ ತಲೆ ಒಳಗಿರ್ಬೇಕು. ನಾನು ಮೂರು ತಂದ ನಾನು ಇಷ್ಟಪಡೋದಿಲ್ಲ, ನಾನು ಅದು ಇಷ್ಟಪಡೋದಿಲ್ಲ. ನಿಮ್ಮೊಳಗೆ ಲಾಜಿಕ್ಸ್ ಥಾಟ್ಸ್ ಗೊತ್ತಿರ್ಬೇಕು, ಎಲ್ಲ ಹೆಂಗೆ ಏನು ಮಾಡ್ಬೇಕು ಏನು ಮಾಡಬೇಕು ಅಂತೇಳಿ. ಆಮೇಲೆ ನಾನು ದಟ್ರು ಅಂತಕ್ಕಂಥ ಭಾವನೆ ನಾನು ತೆಗೆದಾಕ್ರಿ, ದಟ್ರು ಅಂತಕ್ಕಂಥ ಭಾವನೆ ತೆಗೆದಾಕ್ರಿ. ಎಲ್ಲರಲ್ಲೂ ಅಗಾಧವಾದ ಒಂದು ಶಕ್ತಿ ಇರುತ್ತೆ. ನೀವು ಓದುವ ಸಮಯ ಓದ್ರಿ, ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳಿ. ಅವರು ಬೆಂಜಮಿನ್ ಫ್ರಾಂಕ್ಲಿನ್ ಹೇಳ್ತಾನಂತೆ, ಸಿಸಿಕ್ ಶಕ್ತಿ ಕಂಡುಹಿಡಿಬೇಕಾದ್ರೆ ಅವ್ರಿಗೆ ಆಧೀನವಾಗಿ ಅಧ್ಯಯನ ಮಾಡಿದ ಬೆಳಗಿನ ಮುಂಜಾನೆ ಕನಸು ನನಸಾಗುತ್ತೆ ಅಂತ ಹೇಳ್ತಾರೆ. ಅವ್ರು ಸೈಂಟಿಸ್ಟ್ ಯಾವಾಗಲೂ ಅವನು ಪ್ರಯತ್ನಗಳನ್ನು ಮಾಡ್ತಾನೆ. ಸಮ್ಟೈಮ್ಸ್ ಫೇಲ್ಸ್, ಸಾವಿರಾರು ಪ್ರಯತ್ನಗಳಿಂದ ಒಂದು ಸಕ್ಸಸ್ ಆಗುತ್ತೆ. ಅದು ಬೆಂಜಮಿನ್ ಫ್ರಾಂಕ್ಲಿನ್ ದಿನ ಏನು ಮಾಡ್ತಿರ್ತಂತೆ, ಆರು ಮಂದಿ ದೇವತೆಗಳು ಕೈ 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 ಹಿಡಿದು ಡ್ಯಾನ್ಸ್ ಮಾಡ್ತಾರೆ. ಅವ್ನು ಬೆಳಗ್ಗೆ ಅದನ್ನ ಚಿಕ್ಕಿಟ್ಟು ಸ್ಟಾಕ್ ಸ್ಟಾಕ್ ಇದು ಮಾಡ್ತಾರೆ ಮಾಡ್ತಂತೆ, ಅವಾಗ ಬೆಂಜಿನ್ ಸ್ಟ್ರಕ್ಚರ್ ಕಂಡಿರ್ತಾರೆ. ಅಂದ್ರೆ ನಿಮ್ಮ ಕನಸು ನನಸಾಗದಂತ ಸಾವಿರ ಪಟ್ಟು ಶ್ರಮ ಇರಬೇಕು, ಹಾಗಾದ್ರೆ ನಿಮ್ಮ ಕನಸು ನನಸಾಗುತ್ತೆ. ಅದು ಒಂದೇ ಅದೊಂದೇ ಉದಾಹರಣೆ ಅಲ್ಲ, ಆರ್ಕಿಮಿಡಿಸ್ ತತ್ವ ನೀವು ಕೇಳಿರ್ಬೇಕು. ಅವನು ಕೂಡ ಒಂದು ಬೆಳ್ಳಿ ಮತ್ತು ಬಂಗಾರವನ್ನು ಮಿಶ್ರಿತವಾಗಿರುತ್ತಂತೆ. ಅದನ್ನ ಹೆಂಗಪ್ಪ ಹುಡುಕೊಬ್ಬ ರಾಜ ಕೊಟ್ಟಿರ್ತಾನಂತೆ ಆ ಕಿರೀಟವನ್ನು, ಅದನ್ನು ಬದಲ ಬೇರ್ಪಡಿಸಿದಾಗ ಅವ್ನು ಸುಮ್ಮನ ತೊಟ್ಟೆಯಲ್ಲಿ ಒಂದು ಟೈಮ್ ಬಿದ್ದುಬಿಟ್ಟಾಗ ಅವನ ಯುರೇಕ 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 ಅಂತ ಹೇಳಿ ಓಡೋಗ್ತಾನೆ. ಯಾಕಂದ್ರೆ ಗೊತ್ತಾಯ್ತು ಗೊತ್ತಾಯ್ತು ಅಂದ್ರೆ ಹೊರಚರಿದ ಇದು ನೀರು ಮತ್ತು ಒಳಗಿರ್ತಕ್ಕಂಥದ್ರ ಬಗ್ಗೆ ಹೇಳ್ತಾನೆ. ಅಂದ್ರೆ ನಿಮ್ಮೊಳಗೆ ಎಲ್ಲವೂ ಸಾಧ್ಯತೆ ಇದೆ, ನೀವು ಮಾಡಿ ಸುಮ್ಮನೆ ಕನಸನ್ನು ಕಾಣಬೇಡಿ. ಯಾಕಂದ್ರೆ ಸುಮ್ಮನೆ ಕನಸು ಕಂಡ್ಕೊಂಡು ನಾನು ಇಂಜಿನಿಯರ್ ಆಗೋದು, ನಾನು ಡಾಕ್ಟರ್, ನನ್ನೊಳಗೆ ಏನು ಸಾಮರ್ಥ್ಯ ಇದೆ, ನನ್ನೊಳಗೆ ಏನು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯವನ್ನು ಹೊರರೂಪಿಸಿ. ಸಾಧ್ಯವಿಲ್ಲ ಅನ್ನೋದನ್ನು ತೆಗೆದಾಕ್ಬಿಡಿ, ಸಾಧ್ಯವಿಲ್ಲ ಅನ್ನೋದು ತೆಗೆದಾಕ್ಬಿಡಿ. ಸುಮ್ಮನೆ ನಾ ಅಪ್ಪ ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ಹೀಗಿಲ್ಲ. ನಿನ್ನೊಳಗೆ ಏನು ಸಾಮರ್ಥ್ಯಗಳು ಹೊರಬನ್ನಿ, ಹೊಸದನ್ನು ಹುಡುಕ್ರಿ. ಇವತ್ತು ಕೊರೋನಾ ಕೊರೋನಾ ಅಂತಕ್ಕಂಥ ಒಂದು ದೌರ್ಭಾಗ್ಯ ನಾನು ಹೇಳ್ತಲ್ಲ, ಅದನ್ನು ಬಲಿಗೊಟ್ಟಿ ಓಡಿಸಿ. ನಿಮ್ಮ ಚಿಂತನೆ ನಿಮ್ಮ ಇದು ವಿಚಾರಗಳು ಸಿಸ್ಟಮೆಟಿಕ್ ಬನ್ನಿ, ಕುತ್ಕೊಂಡು ಊಟ ಮಾಡಿ. ಆಮೇಲೆ ಕೆಟ್ಟ ಚಿಂತನೆ ಇದಕ್ಕೆ ದಾರಿಗಳಿಗೆ ಹೋಗಬೇಡಿ, ಒಳ್ಳೆ ಚಿಂತನೆ ಮಾಡಿ. ಫ್ರೆಂಡ್ ಇಸ್ ಅ ಗುಡ್ ಗೈಡ್ ಟು ಶೋ ದ ವೇಸ್. ನಿಜವಾದ ಫ್ರೆಂಡ್ಸ್ ದಾರಿ ತೋರಿಸ್ತಾನೆ, ದುಡ್ಡು ಇರ್ತಕ್ಕಂಥ ನನ್ನ ಫ್ರೆಂಡ್ ದಾರಿ ತೋರಿಸ್ತಕ್ಕಂಥ ನಿಜವಾದ ಫ್ರೆಂಡ್. ಬದುಕನ್ನು ಮಾಡ್ಕೊಳ್ಳಿ, ಒಳ್ಳೆ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಬರ್ಕೊಳ್ಳಿ. ಸುಮ್ಮನೆ ಬಂದು ನಾನು ಕಾಲೇಜ್ ಹೋದೆ, ನಾನು ಮಾಡಿದೆ, ಒಬ್ಬ ನಾನು ಸಾಮಾನ್ಯ ಟೀಚರ್, ಟೀಚರ್ ಪಾಠ ಮಾಡ್ತಲ್ಲ ಅಷ್ಟೇ ಹೊರತು ಅದು ಮನವರಿಕೆ ಮಾಡ್ಕೊಡ್ತಕ್ಕಂಥ ಶಕ್ತಿ ನಿಮ್ಮೊಳಗೆ ಬರಬೇಕು. ಒಬ್ಬ ಟೀಚರ್ ಏನ್ ಮಾಡ್ತಾನೆ ಅಂದ್ರೆ ಮೋಟಿವೇಶನ್, ಇನ್ಸ್ಪಿರೇಷನ್. ಟೀಚರ್ ಎಲ್ಲರೂ ಪಾಠ ಮಾಡುತ್ತಾರೆ, ಆ ಮನವರಿಕೆ ಮಾಡೋದೈತಲ್ಲ, ದಟ್ಸ್ ಇಂಪಾರ್ಟ್. ಆ ಸರ್ ಸರ್ ಇರಲಿ, ಈ ಸರ್ ಸರ್ ಇರಲಿ, ಅವೆಲ್ಲ ಬೇಕಾಗಿಲ್ಲ. ನಿನ್ನೊಳಗೆ ಏನೈತೆ ಕಲಿಕೆಗಳನ್ನು ಮಾಡ್ಕೊಳ್ಳಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲ್ಲೂಕು ಹಾಗೂ ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ವಿವಿಧ ಘಟನೆಗಳಿಗೆ ಸಂಬಂಧಿಸಿದಂತೆ ಇಬ್ಬರು ಪೊಲೀಸ್ ಪೇದೆಗಳನ್ನು ಅಮಾನತುಗೊಳಿಸಲಾಗಿದೆ. ಅದೇ ರೀತಿ ಮತ್ತೊಂದು ರಾಬರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ಕು ಜನ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 3ರಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ರವರಿಂದ ಸುದ್ದಿಗೋಷ್ಠಿ ಕೈಗೊಳ್ಳಲಾಗಿತ್ತು. ಕೊಪ್ಪಳದ ಕಾಸಿಂ ಎಂಬ ವಾಹನ ಚಾಲಕ ಮಂಗಳೂರಿನಲ್ಲಿ ಸೀಬೆಹಣ್ಣು ಮಾರಿ ಮರಳಿ ಕೊಪ್ಪಳಕ್ಕೆ ತೆರಳುವ ಮುನ್ನ ಮರಿಯಮ್ಮನಹಳ್ಳಿ ಬಳಿ ಜೈಹಿಂದ್ ಡಾಬಾದ ಮುಂದೆ ಗಾಡಿ ನಿಲ್ಲಿಸಿ ವಿಶ್ರಾಂತಿ ಪಡೆಯುವ ಸಂದರ್ಭದಲ್ಲಿ ನಾಲ್ಕು ಜನರು ಗಾಡಿಯ ಗ್ಲಾಸ್ ಒಡೆದು ಕಾಸಿಂ ಬಳಿ ಇದ್ದ 67,000 ರೂಪಾಯಿ ಬಾಚಿಕೊಂಡು ಪರಾರಿಯಾಗಿದ್ದಾರೆ. ಅವರ ಪತ್ತೆಗಾಗಿ 3 ತಂಡಗಳನ್ನ ರಚಿಸಲಾಗಿದೆ ಎಂದಿದ್ದಾರೆ. ಮರಿಯಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಯಿತು. ಅದರಲ್ಲಿ ಕೊಪ್ಪಳದಿಂದ ಒಂದು ಡ್ರೈವರು ಮಂಗಳೂರಿನಲ್ಲಿ ಅವರು ಸಿಬಿಐನ್ನನ್ನು ಮಾರಿಬಿಟ್ಟು ವಾಪಸ್ ಬರುವಾಗ NH-50 ಜೈಹಿಂದ್ ಧಾಬಾ ಮುಂದೆ ಅವರ ಗಾಡಿಯನ್ನು ನಿಲ್ಲಿಸಿ ನೈಟು ರೆಸ್ಟ್ ಮಾಡ್ತಾ ಇರುವಾಗ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂತು. ಅದರಲ್ಲಿ ಇಂದು ಒಂದು 4 ಜನ ಬಂದು ಗ್ಲಾಸನ್ನು, ಇವರು ನಿದ್ದೆ ಮಾಡ್ತಿರುವ ಗ್ಲಾಸನ್ನು ಬ್ರೇಕ್ ಮಾಡಿ ಇವರನ್ನು ಬೆದರಿಸಿ ಅವರ ಪಾಕೆಟ್ನಲ್ಲಿ ಈ ತರಕಾರಿ ಮಾರಿರುವ ಸುಮಾರು 67,000 ಅಮೌಂಟ್ ಇತ್ತು, ಅದನ್ನು ಕಿತ್ಕೊಂಡು ಹೋಗಿದ್ದಾರೆ ಎಂದು ನಮಗೆ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು. ಅದರನ್ನೇ ನಾವು ಕೇಸ್ ಈಗಾಗಲೇ ಮರಿಯಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆಯೇ. ಈಗ ಆ ಕೇಸ್ ತನಿಖೆಗೋಸ್ಕರ DYSP ಕೂಡ್ಲಿಗೆಯನ್ನು ನೇಮಿಸಿ ಅವರ ನೇತೃತ್ವದಲ್ಲಿ 3 ಟೀಮ್ಸನ್ನು ಫಾರ್ಮ್ ಮಾಡಿದ್ದೀವಿ. ಕೊಟ್ಟೂರು ಇನ್ಸ್ಪೆಕ್ಟರ್ ಮತ್ತು ಕೂಡ್ಲಿಗೆ ಇನ್ಸ್ಪೆಕ್ಟರ್ ಮತ್ತು ಸಂಡೂರು ಇನ್ಸ್ಪೆಕ್ಟರ್, 3 ಜನನು ಇದರದ ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಇದನ್ನು ಪತ್ತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ವಿಕ್ಟಿಮ್ ಹೆಸರು ಕಾಸುಮಯ್ಯ, 32 ವರ್ಷ.
ಅದೇ ರೀತಿ ಕೂಡ್ಲಿಗೆ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರಲ್ಲಿ ಈಡಿಗರ ಸಂತೋಷ್ ಎಂಬ ಗ್ರಾಮ ಪಂಚಾಯತ್ ಸದಸ್ಯ ನಮಗೆ ನೀಡಿರುವ ಧ್ವನಿ ಸುರುಳಿಯ ಸಾಕ್ಷ್ಯದ ಮೇರೆಗೆ ಕೂಡ್ಲಿಗೆಯ ಇಬ್ಬರು ಪೊಲೀಸ್ ಪೇದೆಗಳನ್ನು ಅಮಾನತುಗೊಳಿಸಲಾಗಿದೆ. ಹಣ ಕೊಡದಿದ್ದಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುತ್ತೇವೆ ಎಂದು ಧ್ವನಿ ಸುರುಳಿಯ ಆಧಾರದ ಮೇಲೆ ಚಿತ್ತವಾಡಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಕೂಡ್ಲಿಗೆ ಪೊಲೀಸ್ ಠಾಣೆಯ ಮಂಜುನಾಥ್ ಹಾಗೂ ಶರಣಪ್ಪ ಎಂಬ ಪೊಲೀಸ್ ಪೇದೆಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ನಿನ್ನೆ ಈಡಿಗೆರೆ ಸಂತೋಷ್ ಎಂದು ಅಲ್ಲಿ ಪಂಚಾಯತ್ ಗ್ರಾಮ ಪಂಚಾಯತ್ ನಂಬರ್ ಎಂದು ಕೂಡ್ಲಿಗೆ ತಾಲೂಕಿನಲ್ಲಿರೋ ಒಂದು ಹಳ್ಳಿನಲ್ಲಿ ಇಂದು ಒಬ್ಬರು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ್ಲಿಗೆ ಪೊಲೀಸ್ ಸ್ಟೇಷನ್ನಲ್ಲಿರುವ ಮಂಜುನಾಥ್ ಪಿ ಸಿ ಮತ್ತು ಶರಣಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಇಬ್ಬರು ಅವರಿಗೆ ಹಣ ಕೊಡಿ ಇಲ್ಲಾದರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಟ್ಕ ಆಡುವವರನ್ನು ನಾವು ಅರೆಸ್ಟ್ ಮಾಡ್ತೀವಿ ಹಣ ಕೊಡಲಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದಾರೆ. ಅದರನ್ನೇ ನಾವು ಚಿತ್ವಾಡಿಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 45/2021 ಎಕ್ಸ್ಟ್ರಾಷನ್ ಅಟೆಂಪ್ಟ್ ಟು ಎಕ್ಸ್ಟ್ರಾಷನ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅಂಡರ್ ಸೆಕ್ಷನ್ 384 ಮತ್ತು 511. ಈಗಾಗಲೇ ಎರಡು ಸಿಬ್ಬಂದಿಗಳನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ, ಅಲ್ಲಿಂದ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿದ್ವಿ. ಸೊ ಅದರದ್ದು ಆಡಿಯೋ ರೆಕಾರ್ಡಿಂಗ್ ಏನಿದೆಯೋ ಅದನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ. ಸೊ ಅದರದ್ದು ಬಗ್ಗೆ ಡೀಟೇಲ್ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಕೊಂಡರಾಯಕನಹಳ್ಳಿಯಲ್ಲಿ 2019-20 ಸಾಲಿನ ಜಿಲ್ಲಾ ಖನಿಜ ನಿಧಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೆಚ್ಚುವರಿ 3 ಕೊಠಡಿಗಳನ್ನ ನಿರ್ಮಿಸಲಾಗಿದೆ. ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಮುಖಂಡರಿಂದ ಕೊಠಡಿಗಳನ್ನ ಉದ್ಘಾಟಿಸಿ ವೇದಿಕೆ ಕಾರ್ಯಕ್ರಮದ ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಕನ್ನಡ ಚಲನಚಿತ್ರ ಗೀತೆಗಳ ನಾದಕ್ಕೆ ಹೆಜ್ಜೆ ಹಾಕಿ ನೆರೆದವರಿಗೆ ಹೋಗಿದರು.
ಇದೀಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ತಾಯಿ ನಾನು ಪೊಲೀಸ್, ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ ಮತ್ತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ ಈ ಕಡೆಯಿಂದ ಹೋಗಿ. ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಇದೀಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೀಪಾವಳಿ ನಿಮಿತ್ತ ಗಗನಕ್ಕೇರಿದ ಪೂಜಾ ಸಾಮಗ್ರಿಗಳು, ಬೆಲೆ ಲೆಕ್ಕಿಸದೆ ಪೂಜಾ ಸಾಮಗ್ರಿಗಳನ್ನ ಕೊಂಡ ಭಕ್ತ ಸಮೂಹ. ವಿಜಯನಗರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಲು ಸಚಿವ ಆನಂದ್ ಸಿಂಗ್ ಅವರಿಗೆ ಮನವಿ. ಮನವಿ ಸಲ್ಲಿಸಿದ ಹೊಸಪೇಟೆ ರೈತ ಸಂಘ. ನೀಟ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ವಿಜಯನಗರ ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳು. ಸನ್ಮಾನಿಸಿ ಪ್ರೋತ್ಸಾಹಿಸಿದ ಆಕಾಶ್ ಪಿಯು ಕಾಲೇಜಿನ ಆಡಳಿತ ಮಂಡಳಿ. ದೀಪಾವಳಿ ನಿಮಿತ್ತ ನೆರವೇರಿದ ಉಡಿ ತುಂಬುವ ಕಾರ್ಯಕ್ರಮ. 500ಕ್ಕೂ ಅಧಿಕ ಸೀರೆಗಳನ್ನ ಉಡುಗೊರೆಯಾಗಿ ನೀಡಿದ ದೇವರಾಜ್ರವರ ಸೇವೆಗೆ ಅಭಿನಂದಿಸಿದ 27ನೇ ವಾರ್ಡಿನ ಮುಖಂಡರು. ಜವಳೇಸ್ ಕಾಲೇಜಿನಲ್ಲಿ ನೆರವೇರಿದ ಪ್ರಥಮ ಪಿಯು ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ. ಪರಿಶ್ರಮದಿಂದ ಗುರಿ ಮುಟ್ಟಲು ಸಾಧ್ಯ, ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದ ನೇಪಾಕ್ಷ ಜವಳಿ. ಸಾರ್ವಜನಿಕರಿಂದ ಹಣದ ಬೇಡಿಕೆ ಇರಿಸಿದ್ದರೆನ್ನಲಾದ ಇಬ್ಬರು ಪೊಲೀಸ್ ಪೇದೆಗಳ ಅಮಾನತು, ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಎಸ್ಪಿ. ಕೊಂಡನಾಯ್ಕನಹಳ್ಳಿಯಲ್ಲಿ ಲೋಕಾರ್ಪಣೆಗೊಂಡ ಸರ್ಕಾರಿ ಶಾಲೆಯ 3 ಕೊಠಡಿಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ವಿದ್ಯಾರ್ಥಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.